ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಈ ಒಂದು ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಕೆಪಿಎಸ್ಸಿ ಅವರು ಏನ್ ಮಾಡಿದಾರೆ, ವಿವಿಧ ಹುದ್ದೆಗಳ ಪರೀಕ್ಷಾ ವೇಳಾಪಟ್ಟಿಯನ್ನ ಪ್ರಕಟಣೆ ಮಾಡಿದ್ದಾರೆ. ಆ ಪರೀಕ್ಷಾ ವೇಳಾಪಟ್ಟಿಯನ್ನ ನಾವೇನಪ್ಪ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ನೋಡ್ರಿ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು, ಇವರೇನಪ್ಪ ಅಂದ್ರೆ ದಿನಾಂಕ 20/10/2022 ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪರೀಕ್ಷೆಗಳ ವೇಳಾಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ಪರೀಕ್ಷೆಗಳ ವೇಳಾಪಟ್ಟಿಯನ್ನ ರಿಲೀಸ್ ಮಾಡಿದರೆ ಮತ್ತು ಯಾವ ದಿನಾಂಕಕ್ಕಿದೆ ಮತ್ತೆ ಯಾವ ಸಮಯಕ್ಕಿದೆ ಅಂತ ನಾವು ನೋಡ್ಕೊಂಡ್ ಬರೋಣ. ಫಸ್ಟ್ ನೋಡ್ರಿ, ವೇಳಾಪಟ್ಟಿ ಇರೋದು ಯಾವ್ದಪ್ಪ ಅಂದ್ರೆ, ಆಯೋಗವು ದಿನಾಂಕ 9/3/2022 ಅಧಿಸೂಚಿಸಲಾದ ಆಯುಷ್ ಇಲಾಖೆಯಲ್ಲಿನ ಔಷಧ ವಿಶ್ಲೇಷಕರು, ಬಾಟಣಿ ಮತ್ತು ರಸಾಯನ ಶಾಸ್ತ್ರ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ವೇಳಾಪಟ್ಟಿ. ಸೊ ನೋಡ್ರಿ, ಈ ಪರೀಕ್ಷೆ ಹೆಂಗಿರುತ್ತಪ್ಪ ಅಂದ್ರೆ, ಫಸ್ಟ್ ದಿನಾಂಕ 29/11/2022 ಮಂಗಳವಾರದಂದು ಏನಪ್ಪ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 11:30 ಏನಪ್ಪ ಅಂದ್ರೆ ನಿಮ್ಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಇದಾದ್ಮೇಲೆ ದಿನಾಂಕ 30/11/2022 ನೋಡ್ರಿ, ಬುಧವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 11:30 ಏನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಪೇಪರ್ ಇದ್ರೆ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಏನಪ್ಪ ಅಂದ್ರೆ ಪತ್ರಿಕೆ 2 ಪೇಪರ್ ಇರುತ್ತೆ. ಜೊತೆಗೆ ನೋಡ್ರಿ, ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಚನೆ ಏನಪ್ಪ ಅಂದ್ರೆ ಮೇಲ್ಕಂಡ ಪರೀಕ್ಷೆಗಳನ್ನು ಬೆಂಗಳೂರು ಪರೀಕ್ಷಾ ಕೇಂದ್ರದಲ್ಲಿ ನಡೆಸಲಾಗುವುದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಎರಡನೇ ಹುದ್ದೆ ಯಾವ್ದಿದೆಯಪ್ಪ ಅಂದ್ರೆ, ಎರಡನೇ ಪರೀಕ್ಷಾ ವೇಳಾಪಟ್ಟಿ ಯಾವ್ದಿದೆ ಅಂದ್ರೆ, ಸೊ ನೋಡ್ರಿ, ಇದು ಕೂಡ ಏನಪ್ಪ ಅಂದ್ರೆ 20/10/2022 ಈ ಅಧಿಸೂಚನೆಯನ್ನ ರಿಲೀಸ್ ಮಾಡಿದ್ದಾರೆ. ಆಯೋಗವು 17/3/2022 ಅಧಿಸೂಚಿಸಲಾದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಕಿರಿಯ ಅಭಿಯಂತರರು 89+47 ಹೈದರಾಬಾದ್ ಕರ್ನಾಟಕ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳಾಪಟ್ಟಿ. ಸೊ ನೋಡ್ರಿ, ಇದಿರೋದು ಯಾವ್ದಪ್ಪ ಅಂದ್ರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಕಿರಿಯ ಅಭಿಯಂತರರು ಹುದ್ದೆಗಳ ಬಗ್ಗೆ. ಸೊ ಇಲ್ಲಿ ಪರೀಕ್ಷಾ ವೇಳಾಪಟ್ಟಿಯನ್ನು ನೋಡೋದಾದ್ರೆ, ದಿನಾಂಕ 24/12/2022 ಅಂದ್ರೆ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11:30 ಏನಿರುತ್ತಪ್ಪ ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ಭಾನುವಾರ 25/12/2022 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 11:30 ಏನಪ್ಪ ಅಂದ್ರೆ ಜನರಲ್ ನಾಲೆಜ್ ಅಥವಾ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದಿರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಏನಪ್ಪ ಅಂದ್ರೆ ಪತ್ರಿಕೆ 2 ಪೇಪರ್ ಇರುತ್ತೆ. ಆಮೇಲೆ ನೋಡ್ರಿ, ಸೂಚನೆ ಏನ್ ಹೇಳ್ತಿದ್ರು ಅಂದ್ರೆ, ಮೇಲ್ಕಂಡ ಪರೀಕ್ಷೆಗಳನ್ನು ಬೆಂಗಳೂರು ಪರೀಕ್ಷಾ ಕೇಂದ್ರದಲ್ಲಿ ನಡೆಸಲಾಗುವುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮೇಲ್ಕಂಡ ಪರೀಕ್ಷೆಗಳು ಎಲ್ಲಿರ್ತಪ್ಪ ಅಂದ್ರೆ ಬೆಂಗಳೂರು ಕೇಂದ್ರಗಳಲ್ಲೇ ಇರುತ್ತೆ, ಬೆಂಗಳೂರು ಪರೀಕ್ಷಾ ಕೇಂದ್ರಗಳಲ್ಲೇ ಇರ್ತದೆ. ಇದಾದ್ಮೇಲೆ ಮೂರನೇ ವೇಳಾಪಟ್ಟಿ ಯಾವ್ದನ್ನ ರಿಲೀಸ್ ಮಾಡಿದಾರಪ್ಪ ಅಂದ್ರೆ, ಇದನ್ನು ಕೂಡ ನೋಡ್ರಿ, 20/10/2022 ಬಂದಿದೆ. ಆಯೋಗವು 19/3/2022 ಅಧಿಸೂಚಿಸಲಾದ ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ವಿವಿಧ ಗ್ರೂಪ್ ಸಿ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳಾಪಟ್ಟಿ. ಸೊ ನೋಡ್ರಿ, ಪೌರಾಡಳಿತ ನಿರ್ದೇಶನಾಲಯದಲ್ಲಿನ ಸ್ಥಳೀಯ ಸಂಸ್ಥೆಗಳಲ್ಲಿರುವಂತ ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಯಲ್ಲಿರುವಂತಹ ವಿವಿಧ ಗ್ರೂಪ್ ಸಿ ಹುದ್ದೆಗಳೇನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ವೇಳಾಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. ಸೊ ನೋಡ್ರಿ, ಶನಿವಾರ 21/1/2023 ಬೆಳಗ್ಗೆ 10 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯಿಂದ 11:30 ಏನಿರುತ್ತಪ್ಪ ಅಂದ್ರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. 22/1/2023 ಭಾನುವಾರ ನೋಡ್ರಿ, ಬೆಳಗ್ಗೆ 10 ಗಂಟೆಯಿಂದ 11:30 ಏನಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಪತ್ರಿಕೆ ಒಂದಿದ್ರೆ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಏನಪ್ಪ ಅಂದ್ರೆ ಪತ್ರಿಕೆ 2 ಪೇಪರ್ 2 ಇರುತ್ತೆ. ಸೊ ನೋಡ್ರಿ, ಇಲ್ಲಿರುವಂತಹ ಹುದ್ದೆಗಳು ಯಾವ್ದಪ್ಪ ಅಂದ್ರೆ ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಿಂದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಯಲ್ಲಿನ ಕಿರಿಯ ಅಭಿಯಂತರರು 74+15 ಹುದ್ದೆಗಳಿವೆ, ಕಿರಿಯ ಆರೋಗ್ಯ ನಿರೀಕ್ಷಕರು 55+2 ಹುದ್ದೆಗಳಿವೆ, ಎಲೆಕ್ಟ್ರಿಷಿಯನ್ ಗ್ರೇಡ್ 1 2 ಹುದ್ದೆಗಳಿವೆ, ಎಲೆಕ್ಟ್ರಿಷಿಯನ್ ಗ್ರೇಡ್ 2 10 ಹುದ್ದೆಗಳಿವೆ, ನೀರು ಸರಬರಾಜು ಆಪರೇಟರ್ 89 ಹುದ್ದೆಗಳಿವೆ, ಸಹಾಯಕ ನೀರು ಸರಬರಾಜು ಆಪರೇಟರ್ 163 ಹುದ್ದೆಗಳಿವೆ. ಜೊತೆಗೆ ನೋಡ್ರಿ, ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಮೇಲ್ಕಂಡ ಪರೀಕ್ಷೆಗಳನ್ನು ಬೆಂಗಳೂರು ಪರೀಕ್ಷಾ ಕೇಂದ್ರದಲ್ಲಿ ನಡೆಸಲಾಗುವುದು. ಸೊ ಈ ಎಲ್ಲಾ ಪರೀಕ್ಷೆಗಳು ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ಬೆಂಗಳೂರು ಪರೀಕ್ಷಾ ಕೇಂದ್ರದಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಕೆಪಿಎಸ್ಸಿ ಅವರು ಏನಪ್ಪ ಅಂದ್ರೆ ವಿವಿಧ ಹುದ್ದೆಗಳ ಪರೀಕ್ಷಾ ವೇಳಾಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. ಯಾರೆಲ್ಲ ಈ ಹುದ್ದೆಗಳಿಗೆ ಹಾಕಿದ್ರಲ್ಲ ಅವ್ರೇನಪ್ಪ ಅಂದ್ರೆ ಇವಾಗಿಂದ ಸೀರಿಯಸ್ ಆಗಿ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದೇ ತರದ ಏನಪ್ಪ ಅಂದ್ರೆ ಮಾಹಿತಿ ವಿಡಿಯೋನ ನಿಮಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.